ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಪರಿಸರ ನಮ್ಮೆಲ್ಲರೂ ಕೂಡ ಅವಶ್ಯಕವಾಗಿ ಬೇಕೇ ಬೇಕಾಗುತ್ತೆ. ದಿನ ಕಳೆದಂತೆ ನಾವೆಲ್ಲರೂ ಕೂಡ ಪರಿಸರವನ್ನು ಎಷ್ಟು ಹಾಳು ಮಾಡ್ತಾ ಇದ್ದೀವಿ, ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಪರಿಸರ ದಿನಾಚರಣೆ ಮಾತ್ರ ಆ ದಿನದಂದು ವಾಟ್ಸಪ್ನಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಹಾಕ್ತೀವಿ, ಅಲ್ಲಿಗೆ ಸುಮ್ಮನೆ ಆಗ್ತೀವಿ. ಆದರೆ ಏನಾದರೂ ಒಂದು ಬದಲಾವಣೆ ಬೇಕಲ್ವ ನಮಗೆ? ಬದಲಾವಣೆ ಯಾವಾಗ ಆಗುತ್ತೆ, ಯಾರಿಂದ ಆಗುತ್ತೆ? ನಮ್ಮೆಲ್ಲರ ಜವಾಬ್ದಾರಿ ಕೂಡ ಪರಿಸರ ಉಳಿಸೋದಾಗಿರುತ್ತೆ. ಯಾಕಂದರೆ ಇಂತಹ ಉರಿ ಬಿಸಿಲಿನಲ್ಲಿ ಎಲ್ಲಾದರೂ ಚಿಕ್ಕ ಒಂದು ಗಿಡದ ನೆರಳು ಸಿಕ್ಕರೆ ಸಾಕು, ನಿಂತ್ಕೊಂಬಿಡೋಣ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನೋಡಿ, ಎಷ್ಟು ಅವಶ್ಯಕತೆ ಇದೆ, ಎಷ್ಟೆಲ್ಲ ಗಿಡಮರಗಳಿದ್ವು, ಎಲ್ಲವನ್ನೂ ಕೂಡ ನಾವು ಕಟ್ ಮಾಡಿ ಅಭಿವೃದ್ಧಿಗೋಸ್ಕರ ಮತ್ತೊಂದಕ್ಕೋಸ್ಕರ ಕಟ್ ಮಾಡಿ ಹಾಳು ಮಾಡ್ತಾ ಇರ್ತೀವಿ ಅಲ್ವಾ? ನಮ್ಮೆಲ್ಲರ ಜವಾಬ್ದಾರಿ ಪರಿಸರ ಉಳಿಸೋದಾಗಿರುತ್ತೆ. ಇವತ್ತು ನಾವು ತುಮಕೂರಿನ ಅರಣ್ಯ ಉಪವಿಭಾಗಾಧಿಕಾರಿಯಾದಂತಹ ರಮೇಶ್ ಸರ್ ಜೊತೆ ಇದ್ದೀವಿ. ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಅವರು ಸಾಕಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಜೊತೆಗೆ ಸಾಕಷ್ಟು ನೋಡಿರ್ತಾರೆ ಪರಿಸರ ನಾಶ ಆಗಿರ್ಬೋದು, ಜೊತೆಗೆ ಈ ಪರಿಸರ ಉಳಿಸೋದ್ರ ಬಗ್ಗೆ ನಮ್ಮೆಲ್ಲರ ಜವಾಬ್ದಾರಿ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ, ಅವ್ರನ್ನ ಮಾತನಾಡ್ಸೋಣ. ಎಸ್ ಸರ್, ನಮ್ಮ ಜೊತೆ ರಮೇಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ಇವತ್ತು ಪರಿಸರ ದಿನಾಚರಣೆ, ಸೊ ಪ್ರತಿ ವರ್ಷವೂ ಕೂಡ ನಾವು ಅವೇರ್ನೆಸ್ನ ಮೂಡಿಸ್ತಾನೆ ಇರ್ತೀವಿ. ಆದರೂ ಎಲ್ಲೋ ಒಂದು ಕಡೆ ಈ ಯುವಕರಲ್ಲಿ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ಕಾಳಜಿ ಬಗ್ಗೆ ಒಂದು ಕಡೆ ಮರಿತಾ ಇದಾರೆ ಅಂತ ಅನ್ನಿಸ್ತಾ ಇದೆ, ಏನಂತೀರಾ ಸರ್? ಖಂಡಿತ, ನಾವು ಪ್ರತಿ ವರ್ಷ 5ನೇ ಜೂನ್ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮಗಳಲ್ಲಿ ಈ ತಾಂತ್ರಿಕತೆ, ಮೊಬೈಲು ಇದೆಲ್ಲ ಬಂದು ಈ ಯುವ ಜನಾಂಗ ಮತ್ತು ಪರಿಸರದ ಅಂತರ ಜಾಸ್ತಿ ಆಗ್ತಾ ಇದೆ. ದಿಸ್ ಎ ಗ್ಯಾಪ್ ಬಿಟ್ವೀನ್ ಯಂಗ್ ಜನ್ರೇಷನ್ ಆ್ಯಂಡ್ ದ ಎನ್ವಿರಾನ್ಮೆಂಟ್. ಅದಕ್ಕೋಸ್ಕರ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿ ಇದು ಅರಿವು ಮೂಡಿಸುವ ಕಾರ್ಯಕ್ರಮ. ಇದು ಕೇವಲ 5ನೇ ಜೂನು ಆಚರಣೆ ಮಾಡಿಬಿಟ್ಟು ಖುಷಿಯಾಗಿ ಮರೆಯೋದಂತಲ್ಲ, ಯಾಕೋಸ್ಕರ ನಮ್ಮ ಮುಂದಿನ ಜೀವನ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಒಳ್ಳೇದು ಕೊಟ್ಬಿಟ್ಟು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಿನನಿತ್ಯದ ಕಾರ್ಯಕ್ರಮ ಆಗಬೇಕು ಅಂತ ವಿಶ್ವ ಪರಿಸರ ದಿನಾಚರಣೆ ನಿಟ್ಟಿನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀರಿ. ಸರ್, ಈಗ ನೀವು ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ನಾನು 90ರಿಂದ ನಾನು ಅರಣ್ಯ ಇಲಾಖೆಯಲ್ಲಿ ಇದ್ದೀನಿ, ಸುಮಾರು 30 ವರ್ಷಗಳು. ನಾವು ಬೇರೆ ರಾಜ್ಯಗಳಲ್ಲಿ ಅಂದರೆ ಡೆಹ್ರಾಡೂನು, ಕೊಯಮತ್ತು ಎಲ್ಲ ನಮಗೆ ತರಬೇತಿ ನೀಡಿರ್ತಾರೆ. ಅಂದರೆ 0 ಡಿಗ್ರಿಯಿಂದ ವಾತಾವರಣದಿಂದ, ಪರಿಸರದಿಂದ ಬಳ್ಳಾರಿ, ರಾಯಚೂರು ಮತ್ತು ಗುಜರಾತ್, ರಾಜಸ್ಥಾನಗಳೆಲ್ಲ ನೋಡಿದ್ದೀರಿ, ಹಲವಾದ ಅರಣ್ಯ ಪ್ರದೇಶಗಳು. ಅದು ನಾವು ಬಹಳ ಒಂದು ದೈವದಿತ್ತವಾದ ಒಂದು ಪರಿಸರ ಅಂದರೆ ಕರ್ನಾಟಕ, ವೆಸ್ಟರ್ನ್ ಘಾಟ್ಸ್ ಅನ್ನು ಪಶ್ಚಿಮ ಘಟ್ಟಗಳು ಅಂತ ಹೇಳಿದ್ರೆ, ಪ್ರಪಂಚದಲ್ಲೇ ಇದು ಒನ್ ಆಫ್ ದ ಹಾಟ್ ಸ್ಪಾಟ್ ಅಂತ ಹೇಳ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಒಂದು ನಮಗೆ ಖುಷಿ ಅನ್ಸೋದಕ್ಕೆ, ಇಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ. ಸೊ ಈ ಒಂದು ಮುಖ್ಯವಾಗಿ ಯಾವುದೇ ಒಂದು ಇರಲಿ, ಶುಷ್ಕ ಕಾಡುಗಳಿರ್ಬೋದು, ದಟ್ಟ ಕಾಡುಗಳಿರ್ಬೋದು, ಯಾವುದೇ ಒಂದು ಪರಿಸರ ಅಂದರೆ ಅದರದೇ ಆದ ಹಲವಾರು ಸಾವಿರಾರು ವರ್ಷಗಳಿಂದ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾರೆ, ಈ ಭೂಮಿ ಮೇಲ್ಮೈ ಅದು ಅದರದೇ ಆದ ಇದನ್ನು ರೂಪಿಸಿಕೊಂಡು ಅಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಗಿಡ ಮರ ಮಣ್ಣು ಜನ ಎಲ್ಲನೂ ಇದೆ. ಈಗ ನೋಡಿ, ಸ್ವಾಭಾವಿಕ ನೋಡ್ತಾನೆ 100 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಉಡುಪು, ನಮ್ಮ ಊಟ ಎಲ್ಲನೂ ಚೇಂಜ್ ಆಗುತ್ತೆ. ಹಾಗೆ ಮೇಲಕ್ಕೆ ಹೋಗ್ತಾ ಹೋಗ್ತಾ 100 ಮೀಟರ್ಗೆ 1 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅದೇ ಇದೆಲ್ಲ ಯಾಕೆ ಆಗ್ತಾಯಿದೆ ಅಂದರೆ ಅದರದೇ ಆದ ಬಿಟ್ಟಾಗ, ಬಟ್ ನಾವು ಅದರಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡಿದಾಗ ಬಂಡೆಗಳನ್ನು ಒಡೆಯೋದು, ಲ್ಯಾಂಡ್ಸ್ಕೇಪನ್ನು ಚೇಂಜ್ ಮಾಡೋದು, ಆವಾಗ ಪರಿಸರ ಅಲ್ಲೋಲ್ಪಲ್ಲ ಆಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಏನು ಪ್ರಕೃತಿ ವಿಪೋಕ ಅಂತ ಹೇಳ್ತೀರಿ, ಪ್ರಕೃತಿ ವಿಪೋಕ ಅದಷ್ಟಕ್ಕದೇ ಆಗೋದಿಲ್ಲ, ನಾವು ಅವ್ರ ಜೊತೆಯಲ್ಲಿ ಜೊತೆ ಆಟ ಆಡಿದಾಗ ಅದು ಪ್ರಕೃತಿ ವಿಪೋಕ ಆಗುತ್ತೆ. ಇವಾಗ ಏನಂತಂದರೆ, ನೀವು ಸಾಕಷ್ಟು ಕಡೆ ನೀವು ಕೆಲಸ ಮಾಡಿದ್ದೀರಾ, ಬೇರೆ ಬೇರೆ ಅರಣ್ಯ ಪ್ರದೇಶಗಳನ್ನು ಕೂಡ ನೋಡಿದ್ದೀರಾ, ಅದರಲ್ಲೂ ಕೂಡ ಇವಾಗ ತುಮಕೂರಿನಲ್ಲಿ ಕೆಲಸ ಮಾಡ್ತಿರೋದು, ನಿಮಗೆ ಬೇರೆ ಕಡೆದಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಸರ್? ಇದು ಏನಂದರೆ, ಸುಮಾರು 10 ಲಕ್ಷ ಅರಣ್ಯದ ಪ್ರದೇಶ ಇದೆ, ವೆಜಿಟೇಷನ್ ಅಥವಾ ಸಾಂದ್ರತೆ ಇಲ್ಲ, ಅರಣ್ಯ ಪ್ರದೇಶ ಇದೆ. 10 ಜಿಲ್ಲೆಗಳಲ್ಲಿ ಇದೆ, ಒಂದೇ ಕಡೆ ಇಲ್ಲ, ಅಲ್ಲಲ್ಲೇ ಇದು. ಅದನ್ನು ಉಳಿಸೋದು, ಯಾಕಂದರೆ ನಮ್ಮ ಊಟದಲ್ಲಿ ಯಾವ ಥರ ಎಲ್ಲನೂ ಪಲ್ಯ, ಅನ್ನ, ಮಜ್ಜಿಗೆ, ಮುದ್ದೆ, ಚಪಾತಿ ಎಲ್ಲ ಏನು ಬೇಕು ಅದೇ ಥರ ಪರಿಸರದ ಊಟನೂ ಬೇಕು, ಏನೇನು ಬೇಕು, ಪ್ರಾಣಿನೂ ಬೇಕು, ಮಣ್ಣು ಬೇಕು, ಜನ ಬೇಕು, ಎಲ್ಲನೂ ಬೇಕು. ಅದು ಸಮತೋಲನ ಇದ್ದರೆ ಮಾತ್ರ ಅದು ಪರಿಸರ ಅಂತ ಹೇಳಿದ್ರೆ ಅಲ್ವಾ, ಇಲ್ಲದ ಪರಿಸರ ಆಗೋದಿಲ್ಲ, ಅದು ಇದಾಗುತ್ತೆ. ಹಾಗಾಗಿ ಈ ತುಮಕೂರಲ್ಲಿ ಮುಖ್ಯವಾಗಿ ಶುಷ್ಕ ವಾತಾವರಣ ಅಂದರೆ ರೈಡ್ ಸೀರಿಯಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಎಲ್ಲ ಕಡೆ ನಾವು ಇವಾಗ ಶುಡ್ ನಾಟ್ ಕಂಪೇರ್ ದ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಕಾಡುಗಳು ಇಲ್ಲಿ ಬರಬೇಕು ಅನ್ನೋದು
ಅಂದರೆ ಅಲ್ಲಿ 3000 mm ಮಳೆ ಆಗುತ್ತೆ, ಅದನ್ನು ಇಲ್ಲಿ 600 mm 700 mm. ಸೊ ಅಂಥ ಕಾಡನ್ನು ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಇರೋ ಕಾಡುಗಳನ್ನು ನಾವು ಉಳಿಸ್ಬೋದು, ಭಾಳ ಮುಖ್ಯ. ಈಗ ನಾವೇನು ಹೇಳ್ತೀರಿ, ಓ ಪ್ರತಿಯೊಬ್ಬರು ನಾವು ಚೇಂಬರಲ್ಲಿ ನಾವು ಎಸಿ ಹಾಕ್ತೀವಿ, ಪ್ರತಿಯೊಂದು ನಾವು ಕ್ಲೀನಾಗಿ ಮಾಡ್ಕೊಳ್ಬೇಕು. ಬಟ್ ನಮ್ಮ ಮನೆಗೆ ನಮ್ಮ ಕೊಠಡಿಗೆ ಎಸಿ ಹಾಕ್ಸೋ ಬದಲಾಗಿ ಪರಿಸರಕ್ಕೆ ಎಸಿ ಹಾಕ್ಸೋದು, ಪರಿಸರನ ನಾವು ಎಸಿ ಮಾಡಿದ್ರೆ ಎಲ್ಲರೂ ಜೀವಿಸ್ಬೋದು, ಪ್ರತಿ ಜೀವನೂ ಜೀವಿಸ್ಬೋದು. ಈ ಏನು ನಾವು ಪ್ರತಿದಿನ ಕೋಪಗಳಾಗಲಿ, ಈ ವಿಚಿತ್ರವಾದ ವೈರಸ್ಗಳಾಗಲಿ ಹೇಳೋದೆಲ್ಲ ಬರ್ತವೆಲ್ಲ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಪರಿಸರ ಅಗಾಧ ಶಕ್ತಿ. ನಾವು ಏನು ಪೂಜೆ ಮಾಡ್ತೀವಿ ದೇವರು ಪರಿಸರ, ನಾವು ನಿತ್ಯ ದಿನನಿತ್ಯ ನೋಡೋತಾ ಇರೋ ಸೂರ್ಯ, ಹಾಂ, ಸೊ ಅದು ದೇವರು ನಾವು ನಿಜ ಜೀವನದ ದೇವರು. ಸೂರ್ಯ ಏನು ಮಾಡಿ, ತಾಯಿ ಬದುಕಿದ್ದಾರೆ ಅವ್ರು ಪೂಜೆ ಮಾಡಿ ನಮಸ್ಕಾರ ಮಾಡಿ. ಪ್ರಕೃತಿ ನಮ್ಮ ಮುಂದೆ ಕಾಣಿಸ್ತಾ ಇದೆ, ಅದಕ್ಕೆ ನಮಸ್ಕಾರ ಮಾಡಿ, ಅದನ್ನು ಉಳಿಸಿ ಸಂರಕ್ಷಿಸಿ, ಅದು ನಮ್ಮನ್ನು ಸಂರಕ್ಷಿಸಿ ಕಾಪಾಡುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಇಲ್ಲ ಒಂದು ಕಡೆ ಎಲ್ಲ ನಮಗೆ ಹಿಂದಿನ ಕಾಲದಲ್ಲಿ ನೋಡ್ತಾನೆ ಪೂರ್ವಜರೆಲ್ಲರೂ ಕೂಡ ಪ್ರಕೃತಿಯಿಂದನೇ ಔಷಧಿ ಪಡ್ಕೊಳ್ತಾ ಇದ್ರು. ಸೊ ಈ ಎಲ್ಲ ಒಂದು ಕಡೆ ನಮ್ಮ ಪ್ರಕೃತಿನ ಉಳಿಸಿದ್ರೆ ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಅದೇ ಪರಿಹಾರ ಅಂತ ಹೇಳ್ತಾರೆ. ಖಂಡಿತ, ಈಗ ಪರಿಸರದಲ್ಲಿ ಈಗ ನಮ್ಮ ಸಿಸ್ಟಮ್ ನಾವು ಊಟದ ವ್ಯವಹಾರ ಇದೆಲ್ಲ ನೋಡಿಬಿಟ್ರೆ ಇವು ಇಷ್ಟೆಲ್ಲ ವಿಚಿತ್ರ ನಾವು ಹೊಟ್ಟೆ ಒಳಗಾಗ್ತಾ ಇದ್ದೀವಿ, ಇಷ್ಟೆಲ್ಲ ಅದಕ್ಕೆ ಶಕ್ತಿ ಇದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಹಂಗೆ ಪ್ರಕೃತಿಯಲ್ಲೂ ಒಂದು ಸಮತೋಲನ ಬ್ಯಾಲೆನ್ಸ್ ಅನ್ನೋದು ಇರುತ್ತೆ. ಆದರೆ ಬ್ಯಾಲೆನ್ಸ್ ತಪ್ಪಿದ್ರೆ ನಮ್ಗೆ ಹೆಲ್ತ್ ಹೆಂಗೆ ಅಪ್ಸೆಟ್ ಆಗುತ್ತೆ, ಆರೋಗ್ಯ ಹದಗೆಡುತ್ತೆ, ಹಾಗೆ ಪರಿಸರನೂ ಹದಗೆಡುತ್ತೆ. ಬಹಳ ಮುಖ್ಯ. ಹಾಗಾಗಿ ನಾನು ಹೇಳಿದ್ನಲ್ಲ, ನೀರು, ಗಾಳಿ, ಮಣ್ಣು, ಒಂದು ಸಣ್ಣ ಗಿಡ, ಸಸ್ಯ, ಎಲ್ಲಕ್ಕೂ ಅದರ ವ್ಯಾಲ್ಯೂ ಇದೆ. ದಟ್ ಫುಡ್ ವೆಬ್ ಅಂತ ಆಹಾರ ಸರಪಳಿ, ಆ ಸಾರ ಸರಪಳಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೂ ನಮಗೆ ಎಫೆಕ್ಟ್ ಆಗುತ್ತೆ. ಒಂದು ಸಣ್ಣ ಸಸ್ಯ ಹೋದ್ರೂ ಎಫೆಕ್ಟ್ ಆಗುತ್ತೆ, ಒಂದು ಕ್ರಿಮಿಕೀಟ ಹೋದ್ರೂ ಎಫೆಕ್ಟ್ ಆಗುತ್ತೆ. ಇವತ್ತು ನಾವು ಏನು ಆಧುನಿಕತೆ ಅಂದ್ಬಿಟ್ಟು ನಾವು ಭಾಳಷ್ಟು ದೊಡ್ಡ ದೊಡ್ಡ ಗುಡ್ಡಗಳನ್ನು ಇದು ಮಾಡಿಬಿಡ್ತೀರಿ, ಬಂಡೆಗಳನ್ನು ಸಿಡಿಸ್ತೀರಿ, ಓಕೆ, ಅಗತ್ಯ ಇದೆ, ಆಧುನಿಕತೆ ಬೇಕು. ಫಸ್ಟ್ ಅದು ಪರಿಸರದ ಜೊತೆಗೆ ಸಮತೋಲನ ಇರಬೇಕು. ನೀವು ಗಿಡ, ನಾನು ಹೇಳ್ತೀನಿ, ಯಾವುದು ಗಿಡ ಚೆನ್ನಾಗಿ ಬರುತ್ತೆ ಅದನ್ನು ಕಡೀರಿ, ನಾನು ಪರ್ಮಿಷನ್ ಕೊಡ್ತೀನಿ, ಅಷ್ಟೇ ಗಿಡ ನೆಡಿ, ಅದು ಇಂಪಾರ್ಟೆಂಟ್. ನಾವೇನು ಮಾಡ್ತೀರಿ, ಪರಿಸರ ಇದು ನೆರಳನ್ನು ಹುಡ್ಕೊಂಡು ಹೋಗ್ತೀರಿ ಗಾಡಿ ಬಿಡಬೇಕಾದ್ರೆ, ಆದರೆ ಗಿಡ ನೆಟ್ಟುಬಿಟ್ಟು ಅದನ್ನು ನೆರಳು ಮಾಡೋದಕ್ಕೆ ಪ್ರಯತ್ನ ಪಡೋಲ್ಲ, ಭಾಳ ಮುಖ್ಯ. ನಾವು ಸರಿ, ಈಗ ಕೆಲವೊಂದಷ್ಟು ಜನ ಸ್ವಯಂ ಸೇವಕರಾಗಿ ಬಂದು ಕೆಲವೊಂದು ಗಿಡಗಳು ನೆಡುವಂಥದ್ದನ್ನು ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಆಗಾಗ್ಗೆ ಮಾಡ್ತಾನೆ ಇರ್ತಾರೆ. ತುಮಕೂರಲ್ಲೂ ಕೂಡ ಅಂಥ ಒಂದಷ್ಟು ವ್ಯಕ್ತಿಗಳಿದ್ದಾರೆ. ಈಗ ಅರಣ್ಯ ಇಲಾಖೆ ಅಂತ ಬಂದಾಗ ಎಲ್ಲ ಒಂದು ಕಡೆ ನಿಮ್ಮಲ್ಲೂ ಒಂದಷ್ಟು ಪ್ಲಾನ್ಸ್ ಇರುತ್ತೆ, ಪ್ರತಿ ವರ್ಷಕ್ಕೆ ನಾವು ವರ್ಷದಿಂದ ವರ್ಷಕ್ಕೆ ಇಷ್ಟು ಗಿಡಗಳನ್ನ ನಾವು ನೆಡಬೇಕು ಅಂದರೆ ಅರಣ್ಯ ಏನು ಇದೇನಿದೆ ಜಾಗ ಏನಿದೆ ಇದನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು, ಮರಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದರೆ ನಿಮ್ಮಲ್ಲಿ ಏನಾದ್ರು ಇತಿಹಾಸ? ಖಂಡಿತ. ಈಗೇನು ನಮ್ಮ ಮಾನ್ಯ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಆಗಿದೆ, ಅವರು ಹೇಳ್ತಾ ಇದ್ದಾರೆ ಏನಂದರೆ ನಮ್ಮಲ್ಲಿ ಈಗ ಶೇಕಡ 20% ಶೇಕಡ 30% ಅರಣ್ಯಗಳಿರಬೇಕು. ಯಾಕೆ ಇರಬೇಕಂತಾರೆ, ನಾವು ಉಳಿಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ಬೇಕಾದ್ರೆ ಶೇಕಡ 33% ಅರಣ್ಯಗಳು ಸಾಂದ್ರತೆ ಇದೆ, ಸಮತೋಲನ ಆಗುತ್ತೆ, ಏನು ಪ್ರಕೃತಿ ಕುಂಭ ಆಗೋದಿಲ್ಲ, ಮನುಷ್ಯನಿಗೆ ಅಗತ್ಯ ಏನಿದೆ ಗಾಳಿ ನೀರು ಎಲ್ಲವೂ ಅಲ್ಲಿ ಸಿಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯಿಂದ ನಾವು 100,000 ಗಿಡ ರೈತರಿಗೆ ಸುಮಾರು 900,000 ಕೊಟ್ಟಿದ್ದೀರಿ, ಗಿಡ ನೆಟ್ಟಿದ್ದು 100,000 ನೆಟ್ಟಿದ್ದೀರಿ. ಆದರೆ ನೆಟ್ಟಿರೋದಕ್ಕೆ ಹೇಳ್ತಾರೆ ಓ ಯಾವುದು ಬದುಕೋದಿಲ್ಲ, ಬದುಕುತ್ತೆ, ಬಟ್ ಅದು ಬದುಕಿಸೋದು ಬರೀ ನಮ್ಮಲ್ಲಿ ಸುಮಾರು 200-300 ಜನ ಇದ್ದೀರಿ ಇಷ್ಟು ಇಸಿರಿಕೆ ಎಲ್ಲರೂ ನಮ್ಮದಲ್ಲ. ಇದು ನಾವು ನೆಡ್ತೀರಿ, ಅರಣ್ಯ ಉಳಿಸ್ಬೇಕು, ಗಿಡನ ಉಳಿಸ್ಬೇಕು, ಯಾರು ಉಳಿಸ್ಬೇಕು ನಮಗೆ ಉಳಿಸ್ಬೇಕು ಅಂತ ಪ್ರತಿಯೊಬ್ಬರು ಮುಂದಟ್ಟು ಮಾಡಿದ್ರೆ ಗ್ಯಾರಂಟಿ ಅದನ್ನು ಉಳಿಸೋಕೆ. ಆಮೇಲೆ ಸರ್ಕಾರವೂ ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ತಾ ಇದೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಿಂದ ನಾವು ಸುಮಾರು 12-30 ರೂಪಾಯಿ ಗಿಡ ಎಲ್ಲ ಬೆಳೆಸಿ 6-7 ತಿಂಗಳು 1 ವರ್ಷ ಬೆಳೆಸಿ ನಾವು ಅವ್ರ ರಿಯಾಯಿತಿ ದರದಲ್ಲಿ 1 ರೂಪಾಯಿ ಮತ್ತು 3 ರೂಪಾಯಲ್ಲಿ ಕೊಡ್ತೀರಿ ಗಿಡ ರೈತ ಅಥವಾ ಯಾರಾದರೂ ನೆಟ್ಕೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹದಲ್ಲಿ 4 ವರ್ಷಗಳಲ್ಲಿ 125 ರೂಪಾಯಿಗೆ ಇದು ಪ್ರೋತ್ಸಾಹ ಯೋಜನೆ. ಇದು ಸಾಮಾನ್ಯವಾಗಿ ನೀವು ಪ್ರತಿ ವರ್ಷದಂಗೆ ಎಷ್ಟು ಗಿಡಗಳನ್ನ ನೀವು ನೆಡ್ತೀರಾ ಸರ್ ಅರಣ್ಯ ಇಲಾಖೆ ವತಿಯಿಂದ ಎಷ್ಟು ಗಿಡಗಳು ಅಂದರೆ ಈಗ ಕೆಲವೊಂದು ಸಾಲಿನಲ್ಲಿ ನಾವು ಕಳೆದ ಸಾಲಿನಲ್ಲಿ ಸುಮಾರು ರೈತರಿಗೆ ಕೊಡೋದಕ್ಕೆ ಸುಮಾರು 900,000 ಗಿಡ ಜಿಲ್ಲೆಯಲ್ಲಿ, ಆಮೇಲೆ ನಾವು ನೆಡೋದಕ್ಕೆ ಸುಮಾರು 1,000,000 ಗಿಡ, ಸುಮಾರು 20,000 ಗಿಡಗಳು ನಾವು ಮಾಡಿ ಕೊಟ್ಟಿದ್ದೀರಿ.
ಅದ್ರ ಜೊತೆಲಿ ಈ ವರ್ಷ ನಮಗೆ ಸುಮಾರು 11 ಲಕ್ಷ ಇದು ಇದು ಸಾರ್ವಜನಿಕರಿಗೆ ಕೊಡಬೇಕು. ಈಶಾ ಫೌಂಡೇಶನು ಈಗ ಕೈ ಜೋಡಿಸಿದ್ದಾರೆ, ಮರಮಿತ್ರ ಅಂತ ಇದ್ದಾರೆ. ಅಂದರೆ ರೈತರಿಗೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳೋದು, ನೆಟ್ಟಂಥ ಗಿಡಗಳನ್ನು ಉಳಿಸೋದು, ಮತ್ತು ಆ ರಿಜಿಸ್ಟ್ರೇಷನ್ ಫಿಲಪ್ ಮಾಡೋದು, ಮತ್ತು ಅವರಿಗೆ ಪ್ರತಿ ವರ್ಷವೂ ಅವರಿಗೆ ಏನು ಇನ್ಸೆಂಟಿವ್ ಇದೆಯಲ್ಲ 125 ರೂಪಾಯಿ 4 ವರ್ಷಗಳೇ ಸಿಗುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಏನಾಗ್ತಾ ಇದೆ ಇವತ್ತು ಅವಶ್ಯಕತೆ ತಿಳ್ಕೋಬೇಕು, ಯಾಕೆ ಇದು ಮಾಡ್ತಾಯಿದ್ದಾರೆ? ಗಿಡ ಉಳಿಸ್ಬೇಕು, ಆಕ್ಸಿಜನ್ ಬೇಕು ನಮಗೆ. ಪ್ರತಿಯೊಬ್ಬರು ಒಂದೊಂದು ಏನಂದರೆ ನಮಗೆ ಎಷ್ಟು ಆಕ್ಸಿಜನ್ ಬೇಕು ಅನ್ನೋದು ತಿಳು. ಬರೀ ಕೋವಿಡ್ ಬಂದಾಗ ಆ ಸಿಲಿಂಡ್ರನ್ನ ಹುಡುಕಿಕೊಂಡೋಗ ಅವಾಗ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಈಗ ಚೆನ್ನಾಗಿದ್ದಾಗ ನಮ್ಗೆ ಆಕ್ಸಿಜನ್ ಎಷ್ಟು ಬೇಕು ಅದನ್ನು ಮಾಡಬೇಕಾದ್ರೆ ಪ್ರತಿ ಮನೆ ದಿನಕ್ಕೆ ಎಷ್ಟು ಬೇಕು, ಎಷ್ಟು ಗಿಡ ನೆಡಬೇಕು, ನನ್ನ ಗಿಡನ ನಾನು ಉಳಿಸ್ಕೋಬೇಕು. ಈಗ ನಾವು ದುಡಿದ್ಬಿಟ್ಟು ನಾವು ಹೇಗೆ ಜೀವನ ಮಾಡ್ತೀರಿ? ಹಾಗಾಗಿ ನನಗೆ ಆಕ್ಸಿಜನ್ ಎಷ್ಟು ಬೇಕು, ಎಷ್ಟು ನೀರು ಬೇಕು, ಅದನ್ನು ಸಂಗ್ರಹಣೆ ಮಾಡಬೇಕಂತಂದರೆ ಯಾವುದು ಪಾಲಿಸಿ ಬೇಡ, ಯಾವುದು ನಿಬಂಧನೆ ಬೇಡ. ಪ್ರತಿಯೊಬ್ಬರು ವಿಲ್ ಬಿಕಮ್ ಎ ಮಾಡೆಲ್ ಫಾರ್ ಅ ವರ್ಲ್ಡ್ ವರ್ಲ್ಡ್ ಈಗ ಒಂದು ಸರಿ ಫಾರೆಸ್ಟ್ ಏರಿಯಾ ಅಂತ ಬಂದಾಗ ಅಲ್ಲಿ ಪರ್ಟಿಕ್ಯುಲರಾಗಿ ಒಂದಷ್ಟು ಗಿಡಗಳನ್ನ ನೆಡ್ತೀವಿ. ಬಟ್ ನಗರ ಪ್ರದೇಶ ಅಂತ ಬಂದಾಗ, ಸಿಟಿ ಅಂತ ಬಂದಾಗ, ಅಲ್ಲಿ ಕೆಲವೊಂದಷ್ಟು ಎಲ್ಲ ರೀತಿ ಮರಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಬಹುಮುಖ್ಯವಾಗಿ ನಮಗೆ ಆಕ್ಸಿಜನ್ ಬೇಕಾಗುತ್ತೆ, ಬಿಕಾಸ್ ಆಗುವಂಥ ಮಾಲಿನ್ಯವನ್ನು ಅದು ತಡೆಗಟ್ಟಲಿಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ನಗರ ಪ್ರದೇಶಗಳಲ್ಲಿ ಯಾವ ಗಿಡಗಳನ್ನ ಬೆಳೆಸಿದ್ರೆ ಅಥವಾ ಯಾವ ಗಿಡಗಳನ್ನ ಹಾಕಿದ್ರೆ ಉಪಯೋಗ ಆಗ್ಬೋದು? ಸರ್, ಖಂಡಿತವಾಗಿ ಏನಂದರೆ ನಮಗೆ ನ್ಯಾಚುರಲಾಗಿ ಬರೋ ಕೆಲವೊಂದು ಪ್ರಭೇದಗಳು, ಜಾತಿ ಗಿಡಗಳು ಇದು ನಗರಗಳಲ್ಲಿ ಬರೋದಿಲ್ಲ. ಆದರೆ ನಮಗೆ ಮುಖ್ಯ ಉದ್ದೇಶ ಒಂದು ಜಾತಿಗೆ ಪ್ರಭೇದಗಳಿದ್ದಾವೆ. ಈಗ ಬೇವು ನೆಡ್ತೀರಿ, ಆಲಹರಳಿ ನೆಡ್ತೀರಿ, ಎಲ್ಲಿ ನೆಡಬೇಕು ಅದನ್ನು ನೆಡ್ತಾ ಇದ್ದೀರಿ ಹಾಗೆ. ಆಮೇಲೆ ಇದು ಬ್ಲೂ ಕಲರು ಅಂದರೆ ನೀಲಿ ಕಲರು ಕಂಪ್ಲೀಟ್ ಇರುತ್ತೆ, ಅದಕ್ಕೆ ಅದೇ ಆದ ಪಾರ್ಕ್ಗಳಲ್ಲಿ ನೆಡ್ತೀರಿ. ಈ ಥರ ಒಂದು ಟೌನಿಗೆ ನಗರಕ್ಕೆ ಏನು ಬೇಕು ಅದ್ರ ಉದ್ದೇಶ ಏನು, ನೆರಳು ಕುಳಿತುಕೊಳ್ಳೋದಕ್ಕೆ, ಜಾಸ್ತಿ ಗಲೀಜಾಗಬಾರ್ದು, ಮತ್ತು ಒಂದು 12 ತಿಂಗಳಲ್ಲಿ ಒಂದು 3-4 ತಿಂಗಳು ಒಳ್ಳೆಯ ಹೂವು ಬರಬೇಕು. ಇಂಥ ನಾವು ಒಂದು ಮೂಲ ಉದ್ದೇಶ ಇಟ್ಕೊಂಡು ನೋಡ್ತೀರಿ. ಮೀಡಿಯನ್ಸು ತುಂಬ ಕ್ರೌನ್ ಆಗಬಾರ್ದು, ಅದು ಸಣ್ಣ ಗಿಡ ನೆಟ್ಟರೆ ನೇರವಾಗಿ ಬೆಳೀತವೆ. ಹಾಗಾಗಿ ಈಗ ಈ ಬಾರಿಯ ಪರಿಸರ ದಿನಾಚರಣೆ ಅಂಗವಾಗಿ ಏನಾದರೂ ಹೊಸ ಯೋಜನೆ ಅಥವಾ ನಗರ ಆಗಿರ್ಬೋದು ಅಥವಾ ಅರಣ್ಯ ಪ್ರದೇಶದಲ್ಲಾಗಿರ್ಬೋದು ಏನಾದರೂ ಹೊಸ ಯೋಜನೆಗಳು ಇಟ್ಕೊಂಡಿದ್ರೆ ಏನಾದರೂ ಉದ್ದೇಶ ಇದೆಯಾ ಹೊಸದಾಗಿ? ಏನು ನಮ್ಮ ಪ್ರಪಂಚದಲ್ಲಿ ಪ್ರತಿಯೊಂದು ಒಂದು ಘೋಷವಾಕ್ಯ ಅಂತ ಮಾಡ್ತಾಳೆ. ಸೊ ಓನ್ಲಿ ದ ಪ್ಲಾನೆಟ್ ಅರ್ತ್ ಇಸ್ ದ ಒಂದು ಸಿಂಗಲ್ ಪ್ಲಾನೆಟ್ ಅಂತ, ಅಂದರೆ ಇರುವುದೊಂದೇ ಭೂಮಿ. ಕನ್ನಡದಲ್ಲಿ ಹೇಳೋದೇ ಇರುವುದೊಂದೇ ಭೂಮಿ, ಎಲ್ಲೂ ಸೋಲಾರ್ ಸಿಸ್ಟಮಲ್ಲಿ ಸೌರವ್ಯೂಹದಲ್ಲಿ ಯಾವುದೇ ಬೇರೆ ಇನ್ನೊಂದು ಗ್ರಹದಲ್ಲಿ ಜೀವಿಗಳು ವಾಸಿಸೋದೇ ಇಲ್ಲ. ಹೇಳ್ತಾ ಇದ್ದಾರೆ ಅದೇ ಇದೆ, ನೀರಿದೆ, ಇದೆ ಅಂತ, ಬಟ್ ಇಲ್ಲಿವರೆಗೂ ದೃಢಪಟ್ಟಿಲ್ಲ ಭೂಮಿ ಮೇಲೆ. ಸೊ ಭೂಮಿ ಉಳಿಸೋದು ಯಾರು ಕರ್ತವ್ಯ? ಬುದ್ಧಿಜೀವಿಗಳು. ನಾವು ಬುದ್ಧಿಜೀವಿಗಳಲ್ವಾ, ನಾವು ಅಂದ್ಕೊಂಡಿದ್ದೀರಿ ಅಲ್ವಾ? ಹಾಂ, ಇದು ಉಳಿಸೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೋಸ್ಕರ ಇರುವುದೊಂದೇ ಭೂಮಿ ಎಂದು ವೇದ ಘೋಷವಾಕ್ಯ, ಅದು ಪ್ರತಿಯೊಬ್ಬರಿಗೂ ಗೊತ್ತಬೇಕು. ಇದು ನಂದಪ್ಪ ನಮ್ಮ ಮನೆ ಅಂತ ಹೇಳ್ತಾರಲ್ಲ, ಅದೇ ಥರ ಯಾಸ್ ಎ ನಮ್ಮ ಭಾರತ ನಮ್ಮ ಪ್ರಪಂಚ, ಓ ನಮ್ಮ ಇದು ಭೂಮಿ, ಹಾಂ ನಮ್ಮ ಬರ. ಅಂದರೆ ನಾವು ಯೋಚನೆ ಮಾಡ್ಬೇಕಾದ್ರೆ ಗ್ಲೋಬಲ್ ಯೋಚನೆ ಮಾಡಿ, ಇದು ಭೂಮಿ, ಈ ಭೂಮಿನ ನಾವು ಉಳಿಸಿದ್ರೆ ನಮ್ಮ ದೇಶ ಉಳಿಯುತ್ತೆ, ನಮ್ಮ ತುಮಕೂರು ಉಳಿಯುತ್ತೆ, ಆಮೇಲೆ ಅದ್ರ ಜೊತೆಗೆ ನಮ್ಮ ಮನೆ ಉಳಿಯುತ್ತೆ, ನಮ್ಮ ಕುಟುಂಬ ಉಳಿಯುತ್ತೆ, ನಮ್ಮ ಮುಂದಿನ ಈ ಥರ ಯೋಚನೆ ಮಾಡಿದಾಗ ಮಾತ್ರ ನಾವು ಬ್ರಾಡಾಗಿ ಈ ಪರಿಸರ ಉಳಿಸೋದು. ಈ ಬಾರಿ ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀರಿ ಸರ್, ಹೊಸದಾಗಿ ಏನಾದರೂ ಯೋಜನೆ ಥರ ಅವರು? ಪ್ರತಿ ವರ್ಷ ನಾವು ವಿಶ್ವ ಪರಿಸರ ಒಂದು ಕಾರ್ಯಕ್ರಮನ ನಿರೂಪಿಸಿದ್ರಿ. ಆ 5ನೇ ತಾರೀಕಿಂದ ಎಲ್ಲೆಲ್ಲಿ ಕಾರ್ಯಕ್ರಮ, ಸುಮಾರು 7-8 ದಿನಗಳು ಬೆಳಗ್ಗೆ 8 ಗಂಟೆಯಿಂದ 10-10:30 ವಿದ್ಯಾರ್ಥಿಗಳು, ಯಾಕಂದರೆ ಶಾಲೆಗೆ ಹೋಗ್ತಾರೆ, ಅವರನ್ನ ಸೇರಿಸ್ಕೊಳ್ಳೋದು, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿ ಯಾರ್ಯಾರು ಬರ್ತಾರೆ ಅವರಿಗೆ ಅದ್ರ ಬಗ್ಗೆ ಪ್ರಾಮುಖ್ಯತೆ ಹೇಳೋದು, ಅವರಿಗೆ ಬೀಜ ಕೊಟ್ಟು ಎಲ್ಲೆಲ್ಲಿ ಸಾಧ್ಯ, ಎಲ್ಲೆಲ್ಲಿ ಅಂತಂದರೆ ನಾವು ಕಂದಕ ತೆಗೆದಿದ್ದೀರಿ, ಸಾಫ್ಟ್ ಸಾಯಿಲ್ ಬೇಕಾಗುತ್ತೆ, ಮೃದು ಮಣ್ಣು ಬೇಕಾಗುತ್ತೆ, ಅದರಲ್ಲಿ ಬೀಜ ಬಿತ್ತನೆ ಮಾಡೋದು, ಮತ್ತು ಮಣ್ಣು ಮತ್ತು ಸಂರಕ್ಷಣೆ ಕಾಮಗಾರಿ ಮಾಡಿರ್ತೀರಿ ಅದ್ರ ಮೇಲೆ, ಮತ್ತು ಎಲ್ಲಿ ಬೋಡು ಗುಡುಗಳು ಇರ್ತವೆ, ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಬೀಜ ಬಿತ್ತು, ಯಾವ್ದು ಬೀಜ ಎಲ್ಲ ಬಿತ್ತನೆ ಮಾಡೋಕ್ಕಾಗೋದಿಲ್ಲ, ವಂಗೆ ಇಂಥ ಬೇವು ಮತ್ತು ಇವೆಲ್ಲ ಮಾಡ್ತೀರಿ. ಭಾಳಷ್ಟು ಬೀಜಗಳನ್ನು ನಾವು ಸಂಗ್ರಹ ಮಾಡಿದ್ದೀನಿ. ನಮ್ಮ ಸುಮಾರು 10 ತಾಲೂಕುಗಳಲ್ಲಿ, ನಮ್ಮ 10 ರೇಂಜಸ್ ಅಂತ ವಲಯ ಅಂತ ಹೇಳ್ತಾರೆ, 10 ತಾಲೂಕುಗಳೇ ಸುಮಾರು 5,000-6,000 ಕೆಜಿ ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಸಂಶೋಧನೆ ವಿಭಾಗ ಎಲ್ಲ ಜೊತೆಗೂಡಿ ಈಗ, ಮತ್ತು ಈ ಮಾಧ್ಯಮ ಮಿತ್ರರು ಮತ್ತು ಸಂಘ ಸಂಸ್ಥೆಗಳು ಬೇರೆ ಬೇರೆ ಹಿಂಗೆ ಕಾರ್ಯಕ್ರಮಗಳನ್ನು ಪ್ರತಿ ವಲಯದಲ್ಲಿ ಪ್ರತಿ ತಾಲೂಕಿನಲ್ಲಿ ಬೇರೆ ಬೇರೆ ವಿವಿಧ ಇದರಲ್ಲಿ ಒಂದು ಬೀಜ ಬಿತ್ತನೆ ಕಾರ್ಯಕ್ರಮ ಅಂತ. ಅಂದರೆ ಮೊದಲು ಈ ಒಂದು ಟೆಕ್ನಿಕ್ಸ್ ಬರೋಕ್ಕೆ ಮುಂಚಿತವಾಗಿ ಬಿತ್ತನೆಯಿಂದನೇ ಬೀಜಗಳನ್ನು ಮಾಡಿದ್ದೇ ಕಾರ್ಯಗಳು ಮಾಡ್ತಾಯಿದ್ರು. ಈಗ ಹಿಂದೆ ಬ್ರಿಟಿಷರು ಇದ್ದಾಗ ಜೋಬಲ್ಲಿ ತೇಗದ ಬೀಜ ಅಂದರೆ ಟೀಕ್ ಬೀಜಗಳನ್ನು ಹಾಕ್ಕೊಂಡು ವಾಕಿಂಗ್ ಸ್ಟಿಕ್ಕಲ್ಲಿ ಚುಚ್ಚಿ ಬೀಜ ಬಿತ್ತನೆ ಮಾಡಿ ದೊಡ್ಡ ದೊಡ್ಡ ತೋಪುಗಳಾಗಿದ್ದಾವೆ.
ನೆಡುತೋಪುಗಳು ಇವತ್ತು 100 ವರ್ಷ ಆ ಒಂದು ಇದನ್ನು ಚೀಪೆಸ್ಟ್ ಮೋಡ್ ಆಫ್ ಅಪರಿಸ್ಟೇಷನ್ ಬೀಜ. ಸೊ ಅದಕ್ಕೋಸ್ಕರ ಅದನ್ನು ಪಾಪ್ಯುಲರ್ ಮಾಡೋಣ, ಗುಡ್ಡುಗಳನ್ನು ಮಾಡೋಣ. ಎಲ್ಲ ಕಡೆ ಗಿಡ ನೆಡೋದಕ್ಕೆ ಆಗೋದಿಲ್ಲ, ಭಾಳಷ್ಟು ಶ್ರಮ ಮತ್ತು ದುಡ್ಡು ಆರ್ಥಿಕ ಇದಿರುತ್ತೆ. ಇದು ಅಂದ್ಬಿಟ್ಟು ಈಗ ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಜನರನ್ನು ಈಗ ಎಕ್ಸಾಂಪಲ್ ಒಂದು ಮಾವನಿಗೆ ಬಂದಿದೆ, ನೇರಳೆ ಬೀಜ ಬಂದಿದೆ, ತಿಂದು ಬಿಸಾಕ್ತಿದೆ ಅಲ್ವಾ. ಅದನ್ನು ಒಂದು ಕಡೆ ಇಟ್ಕೊಂಡು ಒಂದೇ ನಾವು ಇಲ್ಲಲ್ಲೋ ಅದು ತೋಟದ ಬದುಗಳಲ್ಲೋ ಅಥವಾ ಯಾರಿಗಾದ್ರೂ ಕೊಟ್ಟರೆ ಅದನ್ನು ಮಾಡಿದ್ರೆ ಈಸಿಯೆಸ್ಟ್. ನಾವೇನು ಅದಕ್ಕೆ ಶ್ರಮ ದುಡ್ಡು ಏನು ಖರ್ಚು ಮಾಡಬೇಕಾಗಲ್ಲ, ಅದಕ್ಕೆ ಒಂದು ಇಂಟ್ರೆಸ್ಟ್ ಆಸಕ್ತಿ ಬೇಕು. ಓ ಇದು ವೇಸ್ಟ್ ಮಾಡಬಾರ್ದಪ್ಪ, ಇಲ್ಲಿ ಮೇಲೆ ಬಿಸಾಕೋದಕ್ಕಿಂತ ಭೂಮಿ ಮೇಲೆ ಹಾಕಿದ್ರೆ ಅದು ನಾಳೆ ಬೆಳೆದು ಅನೇಕ ಪ್ರಾಣಿಗಳು ಪಕ್ಷಿಗಳು ಪಕ್ಷಿಗಳಿಗೆ ಆಹಾರ ಆಗ್ತದೆ. ಕೊನೆಯದಾಗಿ ಯಾವ ಜನತೆಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದರೆ ಪರಿಸರ ಕಾಳಜಿ ಬಗ್ಗೆ ಅಥವಾ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳ್ತೀರಾ ಸರ್? ಎಲ್ಲ ನನ್ನ ಸಾರ್ವಜನಿಕ ಅಕ್ಕ ತಂಗಿಯರು ಅಣ್ಣ ತಮ್ಮರು ನನ್ನ ಇದೇನಂದರೆ ಮದುವೆ ಏನಂದರೆ ದಯವಿಟ್ಟು ಬೇಕೆ ಕೇವಲ ಪರಿಸರ ಎನ್ವೈರಾನ್ಮೆಂಟಲ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಎನ್ವೈರಾನ್ಮೆಂಟ್ ಪ್ರತಿಯೊಬ್ಬರದು ಮರ ಗಾಳಿ ಇದು ನಿಮ್ಮ ಸ್ವತ್ತು, ಇಸ್ ಅವರ್ ಪ್ರಾಪರ್ಟಿ, ನನ್ನ ಸ್ವತ್ತು. ಇದು ಉಳಿಸ್ಬೇಕು. ಯಾಕೆ ಉಳಿಸ್ಬೇಕು? ನಾವು ಜೀವಿಸಬೇಕು, ಮುಂದಿನ ಪೀಳಿಗೆಗೆ ಬಿಟ್ಕೊಡಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶದಿಂದ ಮಾಡಿದ್ದೆ. ಆದರೆ ನಮ್ಮ ತ್ಯಾಜ್ಯ ನಿರ್ಮೂಲನೆ ಇರ್ಬೋದು, ಗಿಡ ಇರ್ಬೋದು, ಎಲ್ಲೆಲ್ಲಿ ಸಾಧ್ಯ ನಿಮ್ಮ ಕಾಂಟ್ರಿಬ್ಯೂಷನ್. ಯಾಕೆಂತ ಹೇಳಿದ್ರೆ ನಾನು ನನ್ನ ಆಕ್ಸಿಜನ್ನು ನನ್ನ ಆಮ್ಲಜನಕ ನಾನು ಪ್ರೊಡ್ಯೂಸ್ ಮಾಡಬೇಕು, ನನ್ನ ನೀರು ನಾನನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಮಾಡಬೇಕು. ಈ ಥರ ಒಂದೇ ಉದ್ದೇಶದಿಂದ ಪರಿಸರ ಅಂದರೆ ಹಿಂಗೆ ಒಂದು ಗಿಡ ನೆಟ್ಟರೆ ಪರಿಸರ ಆಗೋದಿಲ್ಲ, ಅದರಲ್ಲಿ ಅನೇಕ ಘಟಕಗಳಿರ್ತವೆ. ಗಾಳಿ ಇರ್ಬೋದು, ನೀರಿರ್ಬೋದು, ಮಣ್ಣಿರ್ಬೋದು, ಇದನ್ನೆಲ್ಲ ಉಳಿಸಿದ್ರೆ ಮಾತ್ರ ಪರಿಸರ ಬಹಳ ಸ್ವಾಗತ. ಹಾಗಾಗಿ ಇದು ನನ್ನ ಸ್ವತ್ತು. ಈಗ ಎಕ್ಸಾಂಪಲ್ ಬೇರೆ ಒಂದು ಮರ ಕಡಿಯೋದಿಲ್ಲ ಎಲ್ಲರೂ. ಈಗ ಕೆನಡಾದಲ್ಲಿ ಮರ ಕಡಿತಾರೆ, ಅಮೇರಿಕಾದಲ್ಲಿ ಕಡೆಯಲ್ಲ, ಕೆನಡಾದಿಂದ ತರ್ಸ್ಕೊಂತಾರೆ, ನಮ್ಮ ಕಡೆಯಿಂದ ತಗೊಂಡು ಹೋಗ್ತಾರೆ, ಅದನ್ನು ಉಳಿಸ್ತಾರೆ. ಅದಕ್ಕೋಸ್ಕರ ಇದು ನಮ್ಮ ಸ್ವತ್ತು ಅಂತ ಪ್ರತಿಯೊಬ್ಬರು ಅಂದರೆ ದೊಡ್ಡ ಪ್ರೋಗ್ರಾಮ್ ಏನು ಬೇಕಾಗಿಲ್ಲ, ಮನೆಯಲ್ಲಿ ಒಂದು ಹಿತ್ತಲಲ್ಲಿ ಒಂದು ಗಿಡ ನೆಟ್ಕೊಂಡ್ರೆ ಸಾಕು. ದಟ್ ಈಸ್ ಅ ಪರಿಸರ ದಿನಾಚರಣೆ. ದಿನನಿತ್ಯದಲ್ಲಿ ಒಂದು ಬೀಜ ಬಿತ್ತನೆ ಮಾಡಿದ್ರೆ ಅದು ಪರಿಸರ ದಿನಾಚರಣೆ. ಒಂದು ಯಾರು ಕಡಿತಾ ಇರ್ತಾರೆ, ಏ ಕಡಿಬೇಡ್ರಪ್ಪ ಅಂದರೆ ದಟ್ ಈಸ್ ಅ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ. ಇಂಥ ಒಂದು ಪ್ರತಿಯೊಬ್ಬರು ನಿಮ್ಮ ಉಳಿವಿಗಾಗಿ ಮುಂದಿನ ಪೀಳಿಗೆಗಾಗಿ ದಯವಿಟ್ಟು ಈ ಒಂದು ಇರುವುದೊಂದೇ ಭೂಮಿ ಅಂತ ಒಂದು ವೇದ ಘೋಷವಾಕ್ಯವನ್ನು ನಾವು ಕಾರ್ಯಗತ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕರ್ತವ್ಯ ಬಹಳ ಮುಖ್ಯ ಅಂತ ಹೇಳಿ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸೋಣ ಅಂತ ನಾನು ಮನವಿ ಮಾಡ್ತೇನೆ. ಧನ್ಯವಾದ ಸರ್. ಎಸ್ ಪಿ ಶುಕ್ರ ಇದಾಗಿತ್ತು ಅವರ ಮಾತು. ಎಲ್ಲರೂ ಕೂಡ ಪರಿಸರ ಕಾಳಜಿ ಮಾತನಾಡೋದಷ್ಟೇ ಅಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಂಡಾಗ ಮಾತ್ರ ನಾವು ಅಟ್ಲೀಸ್ಟ್ ನಾವು ತಿಂದು ಬಿಟ್ಟಿರುವಂತಹ ಒಂದಷ್ಟು ಹಣ್ಣಿನ ಬೀಜಗಳಿರುತ್ತೆ ಇವೆಲ್ಲವನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕು. ಜೊತೆಗೆ ಎಲ್ಲರೂ ಒಂದು ಕಡೆ ನಿಮಗಿರುವಂತಹ ಜಾಗದಲ್ಲಿ ಪಾರ್ಕ್ನಲ್ಲಾಗಿರ್ಬೋದು ಅಥವಾ ನಿಮ್ಮ ಹಿತ್ತಲಾಗಿರ್ಬೋದು, ನಾವು ಅಲ್ಲಿ ನೆಟ್ಟಾಗ ಇಲ್ಲ ಒಂದು ಕಡೆ ಅದು ಬೆಳೆದು ದೊಡ್ಡ ಮರವಾಗುತ್ತೆ. ಪರಿಸರ ದಿನಾಚರಣೆ ದಿನ ಬರೀ ಬಾಯಿ ಮಾತು ಹೇಳೋದಲ್ಲ, ಅದನ್ನು ನಾವು ನಿಜಕ್ಕೂ ನಾವು ನಿಜವಾಗಿ ನಾವು ಮಾಡಿದಾಗ ಅದನ್ನು ಆಚರಣೆ ಮಾಡಿದಾಗ ಗಿಡ ನೆಡೋದ್ರ ಮುಖಾಂತರ ಅಥವಾ ನೆಡೋರಿಗೆ ಒಂದು ಸಪೋರ್ಟ್ ಮಾಡೋದ್ರ ಮುಖಾಂತರ ಅಥವಾ ನೆಟ್ಟರು ಗಿಡವನ್ನು ಪೋಷಣೆ ಮಾಡೋ ಮುಖಾಂತರ ಮಾಡಿದ್ರೆ ಮಾತ್ರ ಪರಿಸರ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಯಶವರಾಜ್, ಅಮುಕ್ ಟಿವಿ ತುಮಕೂರು. ಎಸ್, ಹಾಗೆ ಮತ್ತೊಬ್ಬರು ಅಧಿಕಾರಿ ನಮ್ಮ ಜೊತೆ ಇದ್ದಾರೆ, ಅವನು ಕೂಡ ಮಾತನಾಡ್ಸೋಣ. ಅವರ ಜವಾಬ್ದಾರಿಗಳೇನು, ಜೊತೆಗೆ ಅವರ ಒಂದಷ್ಟು ಪ್ಲಾನಿಂಗ್ಸ್ಗಳೇನು ಅವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾನು ಸೋಷಿಯೋ ಫಾರೆಸ್ಟ್ರಿ ಡಿ ಎಫ್ ಒ ನಾಗರಾಜು ಅಂತಂತ ಹೇಳ್ಬಿಟ್ಟು, ನಾವು ಈಗ ಪ್ರಾದೇಶಿಕ ಅರಣ್ಯ ವಲಯ ಮತ್ತು ಸೋಷಿಯೋ ಫಾರೆಸ್ಟ್ರಿ ವಲಯ ಆರ್ ಎಫ್ ಒಗಳು ಮತ್ತು ಸಿಬ್ಬಂದಿ ಎಲ್ಲ ಸೇರಿಸಿಕೊಂಡು ನಮ್ಮ ಇಲಾಖೆಯಿಂದನೂ ನಾವು ಒಂದು ಈಚ್ ವಲಯಕ್ಕೆ 60 ಕೆಜಿ ಬೀಜನ ನಾವು ಆರ್ ಎಫ್ ಒಗಳಿಗೆ ಸಿಬ್ಬಂದಿ ಕೊಟ್ಟಿದ್ದೀವಿ. ನಾಳೆ ಆ ಬೀಜನ ಮತ್ತು ರೆಗ್ಯುಲರ್ ಫಾರೆಸ್ಟ್ನವರು ಸೇರಿಕೊಂಡು ಬೀಜ ಬಿತ್ತನೆ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡಬೇಕು ಅಂತೇಳಿ ನಾವೊಂದು ಇಬ್ಬರು ಡಿ ಎಫ್ ಒಗಳು ಮಾತಾಡ್ಕೊಂಡು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಎಲ್ಲ ಮಾಡಿದ್ದೀವಿ. ಈ ಬಾರಿ ಏನೆಲ್ಲ ವಿಶೇಷವಾಗಿ ಏನಾದರೂ ಒಂದಷ್ಟು ಪ್ಲ್ಯಾನ್ ಮಾಡಿದಾರೆ? ಈಗ ಅರಣ್ಯ ಪ್ರದೇಶಗಳಲ್ಲಿ ರೆಗ್ಯುಲರಾಗಿ ನಾವು ಒಂದಷ್ಟು ಯೋಜನೆಗಳಿರುತ್ತೆ, ಅದನ್ನು ಮಾಡ್ತಾ ಇರ್ತೀವಿ. ನಗರ ಪ್ರದೇಶದಲ್ಲೂ ಕೂಡ ನಾವು ಮರಗಿಡಗಳನ್ನು ಉಳಿಸ್ಕೊಂಡ್ರೆ ಮಾತ್ರ ಮಾಲಿನ್ಯ ಆಗೋದನ್ನು ತಡಿಬೋದು, ಜೊತೆಗೆ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಬೋದು. ಇದ್ರ ಬಗ್ಗೆ ಏನಾದರೂ ಒಂದಷ್ಟು ಯೋಜನೆಗಳಿದೆಯಾ? ಅದೇ ನಮ್ಮಲ್ಲಿ ಸೋಷಿಯೋ ಫಾರೆಸ್ಟ್ರಿ ನರೇಗಾ ಯೋಜನೆಯಲ್ಲಿ ಸಸಿ ಬೆಳೆಸೋ ಒಂದು ಕಾರ್ಯಕ್ರಮ ಇದೆ, ಮತ್ತು ಗ್ರಾಮೀಣ ಮಟ್ಟದಲ್ಲೂ ನರೇಗಾ ಯೋಜನೆಯಲ್ಲಿ ರಸ್ತೆ ಬದೆ ಮತ್ತು ಗುಂಡುತೋಪು ಮತ್ತು ಗೋಮಾಳ ಪ್ಲಾಂಟೇಷನ್ಸು ಮಾಡೋ ಒಂದು ಕಾರ್ಯಕ್ರಮ ಇದೆ. ಅದನ್ನು ಸಹ ಈ ಮಳೆಗಾಲದಲ್ಲಿ ನಾವು ಇಲಾಖೆ ಮುಖಾಂತರ ನಾವು ಕೈಗೊಂಡು ಯಶಸ್ವಿ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದೆ, ಮಳೆಗಾಲ ಆಗಿರೋದ್ರಿಂದ ಪ್ಲಾಂಟಿಂಗ್ ವರ್ಕೂ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ. ಓಕೆ, ನೋಡಿ ಈ ನಗರ ಪ್ರದೇಶಗಳಲ್ಲಿ ಅಂತಂದಾಗ ಒಂದಷ್ಟು ಈ ಹೊಗೆ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್ ಸರಿಗೆ ಮಾಡದೇ ಇರೋದಾಗಿರ್ಬೋದು, ಇವೆಲ್ಲದರಿಂದನೂ ಕೂಡ ನೆಟ್ಟಿರುವಂಥ ಸಸಿಗಳು ಅಷ್ಟರ ಮಟ್ಟಿಗೆ ಬೆಳೆಯೋದು ಕಷ್ಟ, ಜೊತೆಗೆ ಅದನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಬೇಕಾಗುತ್ತೆ. ನಗರ ಪ್ರದೇಶದಲ್ಲಿ ನೆಡುವಂತಹ ಬೀಜ ಬಿತ್ತನೆ ಆಗಿರ್ಬೋದು ಅಥವಾ ಸಸಿ ನೆಡೋದಾಗಿರ್ಬೋದು,
ಯಾವ ರೀತಿ ಪೋಷಣೆ ಮಾಡ್ತೀರಾ ಸರ್? ನಮ್ಮಲ್ಲಿ ರೋಡ್ ಸೈಡ್ ಜಿಯೋ ಗ್ರೀನಿಂಗ್ ಅರ್ಬನ್ ಏರಿಯಾ ಅಂತ ಹೇಳ್ಬಿಟ್ಟು ಪ್ಲಾಂಟೇಷನ್ಸ್ ಎಲ್ಲ 3 ಇಯರ್ಸ್ ಮೇಂಟೆನೆನ್ಸ್ ಇರ್ತೈತೆ, ಅದಕ್ಕೆ ಆದಂಥ ಕಾವಲುಗಾರರು ಇರ್ತಾರೆ, ಅವರು ನಿರ್ವಹಣೆ ಮಾಡ್ತಾರೆ ಅದನ್ನು. ಈ ಕೆಲವರು ನಿಮ್ಮ ಜೊತೆ ಏನಾದರೂ ಸಮಾಜ ಸೇವೆ ಮಾಡುವಂಥವ್ರು ಯಾರಾದರೂ ಕೈ ಜೋಡಿಸ್ತಾರಾ? ನಮ್ಮಲ್ಲಿ ಈಗ ವಾಲಂಟಿಯರ್ ಸಂಸ್ಥೆಯವರು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ SIT ಕಾಲೇಜು ರಿಸೋರ್ಸ್ ಪರ್ಸನ್ಸ್ ಅವರೆಲ್ಲ ಬರ್ತೀವಿ ಮಾಡ್ತೀವಿ, ನಮ್ಮ ಜೊತೆಗೆ ಇರ್ತೀವಿ, ಮತ್ತು ಸೋಯಿಂಗ್ ಕಾರ್ಯಕ್ರಮದಲ್ಲೂ ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲೇ. ಆಲ್ರೆಡಿ ಬಂದರೆ ಅವ್ರ ಜೊತೆಗೂ ಸೇರಿಸ್ಕೊಂಡು ನಾವು ಮಾಡ್ತೀವಿ, ಮತ್ತು ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಆಗಿ ಬರ್ತಾ ಇದ್ದಾರೆ. ಓಕೆ, ಈಗ ನಾವು ಪ್ರತಿ ವರ್ಷವೂ ಕೂಡ ಪರಿಸರ ದಿನಾಚರಣೆಗೆ ಅವೇರ್ನೆಸ್ನ ಮೂಡಿಸ್ತಾನೆ ಇರ್ತೀವಿ, ಆದರೂ ಎಲ್ಲ ಒಂದು ಕಡೆ ಆ ದಿನಕ್ಕೆ ಮಾತ್ರ ಸೀಮಿತವಾಗುತ್ತೆ ಅಂತ ಅನಿಸುತ್ತೆ. ಈ ಬಾರಿ ಏನಾದರೂ ಹೊಸ ಯೋಜನೆ ಜೊತೆಗೆ ಏನಾದರೂ ಮಾಡೋ ರೀತಿ ಪ್ಲ್ಯಾನ್ ಮಾಡಿದ್ದೀರಾ? ಅಂದರೆ ಈ ಸರಿ ನಮ್ಮಲ್ಲಿ ಈ ಕಾವೇರಿ ಕಾಲಿಂಗ್ ಅಂತಂದ್ಬಿಟ್ಟು ಒಂದು ಯೋಜನೆಯಲ್ಲಿ ಈ ಈಶಾ ಫೌಂಡೇಶನ್ಸ್ ಅಂತ ಇಂಟ್ರೊಡ್ಯೂಸ್ ಆಗಿದೆ, ಅದರಿಂದ ಅವರು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿದೆ. ಈಗ ನಮ್ಮಲ್ಲಿ ಸೋಶಿಯಲ್ ನರೇಗಾ ಯೋಜನೆಯಲ್ಲಿ 1.5 ಲಕ್ಷ ಸಸಿ ಬೆಳೆಸಿದ್ದೀವಿ. ಅವರು ಮನೆ ಮನೆಗೆ ಹೋಗ್ಬಿಟ್ಟು ಯಾರು ರೈತರಿಗೆ ಡಿಮ್ಯಾಂಡ್ ಬೇಕು, ಏನು ಸಸಿ ಬೇಕು ಅಂತ ಮರಮಿತ್ರ ಅಂತ ಒಂದು ಆ್ಯಪ್ ಮಾಡಿಕೊಂಡು ಒಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಒಂದು ವಾಲಂಟಿಯರ್ ಸರ್ವಿಸ್ ಆಗಿ ಮಾಡ್ತಾ ಇದ್ದಾರೆ ಅವರೆಲ್ಲ ಈಶಾ ಫೌಂಡೇಶನಿಂದ. ಅವ್ರಿಗೆ ನಾವು ನರೇಗಾ ಯೋಜನೆಯಲ್ಲಿ 1.5 ಲಕ್ಷ ಸಸಿ ಬೆಳೆಸಿದ್ದೀವಿ, ಬೇಡಿಕೆ ಅನುಗುಣವಾಗಿ ಅವ್ರಿಗೆ ಸಸಿನ ಈಗ ಲಿಫ್ಟ್ ಮಾಡೋ ಚಾನ್ಸಲ್ಲು ಇದೆ ಕಾರ್ಯಕ್ರಮದಲ್ಲಿ. ವಿಶೇಷತೆಯಾಗಿ ಈಶಾ ಫೌಂಡೇಶನ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಈಗ. ಸೊ ಓಕೆ, ಈ ಬಾರಿ ಎಷ್ಟು ಸಸಿಗಳು ನೆಡಬೇಕಂತ ಪ್ಲ್ಯಾನ್ ಮಾಡಿದೆ ಸರ್? ಹಾಗಾದರೆ ಈಶಾ ಫೌಂಡೇಶನಿಂದ ನಾವು 1.5 ಲಕ್ಷ ಕೊಡ್ತಾ ಇದ್ದೀವಿ ಅವ್ರದಿಗೆ, ಆಮೇಲೆ ನಮ್ಮದು ಇಲಾಖಾ ಕಾರ್ಯಕ್ರಮಕ್ಕೆ ಎಲ್ಲ ಸೇರಿಸಿ 4,29,000 ವಿತರಣೆ ರೈತರಿಗೆ RSPD ಯೋಜನೆಯಲ್ಲಿ ರಿಯಾಯಿತಿ ದರದಲ್ಲಿ 4,29,000 ಸಸಿ ಕೊಡ್ತಾ ಇದ್ದೀವಿ. ನಾವು ಇಲಾಖೆ ನಡೆತೋಪು ನರೇಗಾ ಯೋಜನೆಯಲ್ಲಿ 1,17,500 ಸಸಿನ ನೆಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು. ಓಕೆ, ಸೊ ಕೊನೆಯದಾಗಿ ಏನಾದರೂ ಜನಗಳಿಗೆ ಮೆಸೇಜ್ ಕೊಡೋದಾದರೆ ಒಂದು ಪರಿಸರ ಕಾಳಜಿ ಬಗ್ಗೆ ಮಾತನಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಏನಾಯ್ತು ಅಂದರೆ ನಮ್ಮದು ಇದು ಯಾ ಪ್ರತಿಯೊಬ್ಬರು ರೈತರು ಸಸಿ ನೆಡೋ ಒಂದು ಕಾರ್ಯಕ್ರಮ ಸಂರಕ್ಷಣೆ ಮಾಡಬೇಕು. ನಮ್ಮದು ಇದು ನಮ್ಮ ವಸ್ತು, ಇಲಾಖೆಯವರೇ ಮಾಡೋದಕ್ಕಿಂತ ನಮ್ಮದು ನಾವು ಹಾಕಿದ್ದು ಉಳಿಸೋಣ ಬೆಳೆಸೋಣ ಅಂತ ಬಂದರೆ ಅದು ಯಶಸ್ವಿ ಆಗ್ತೈತೆ ಅಂತೇಳಿ ನಾನು ತಮಗೆ ಒಂದು ಇದರಲ್ಲಿ ಹೇಳ್ತಾ ಇರ್ತೇನೆ. ಯುವಜನತೆ ಏನಂತಂದರೆ ಅವರು ಮನಸ್ಸಲ್ಲಿ ಬರಬೇಕು. ಅವರು ಯುವಜನರು ನಾವು ಏನು ಈಗ ಪೊಲ್ಯೂಷನ್ಸ್ ಜಾಸ್ತಿ ಆಗ್ತದೆ, ಒತ್ತುವರಿ ಜಾಸ್ತಿ ಆಗ್ತಾಯಿದೆ ಅಂತ ಇದರಲ್ಲೆಲ್ಲ ನಾವು ಗಿಡ ಮರ ಬೆಳೆಸಿ ಯಶಸ್ವಿ ಆದರೆ ಒಳ್ಳೆ ಇದಾಗ್ತದೆ. ಮತ್ತು ಬರ್ತ್ಡೇ ಟೈಮಲ್ಲಿ ಈ ಜನರು ಮಕ್ಕಳು ಹುಡ್ತಾರಲ್ಲ, ಆ ದಿನದಲ್ಲಿ ನಾವು ಒಂದು ಸಸಿ ಹಾಕಿದ್ರೆ ಹೆಚ್ಚಿನ ಹೆಚ್ಚಿನ ಗ್ರೀನರಿ ಆಗ್ತೈತೆ ಅನ್ನೋದು ಒಂದು ಆಶಾಭಾವ ಇದ್ರೆ ಒಳ್ಳೇದು ಅನ್ನಿಸ್ತೈತೆ ನನಗೆ. ಒಂದು ಸಣ್ಣ ಒಂದು ಮಾಹಿತಿ ಬೇಕು ಸರ್? ಇಲ್ಲ, ಪಾರ್ಕಲ್ಲಿ ಒಂದೊಂದು ಇನ್ಸ್ಪೆಕ್ಷನ್ ಪಾತ್ ಅಂತ ಇರ್ತದೆ, ಇಂತಿಂಥ ಗಿಡನೇ ಹಾಕಬೇಕು ಅಂತ ಇರ್ತೈತೆ, ಒಂದು ಸೂಚನೆ ಇರ್ತೈತೆ ಅವ್ರಿಗೆ, ಯಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ಗೆ. ಹಂಗಾಗಿ ಪಾರ್ಕಲ್ಲಿ ಮಾಡೋಕ್ಕಲ್ಲ, ಅದಂತೆ ಖಾಲಿ ಜಾಗ ಅಂತ ಐಡೆಂಟಿಫೈ ಮಾಡ್ತಾರೆ, ನಗರ ವಾಸಿಗಳಲ್ಲಿ ರೋಡ್ ಸೈಡ್ ಅಂತ ಐಡೆಂಟಿಫೈ ಮಾಡ್ತಾರೆ, ಅಂಥ ಜಾಗದಲ್ಲಿ ಪ್ಲಾಂಟಿಂಗ್ ಮಾಡಿ ಅಂತ ನಮಗೆ ರಿಕ್ವೆಷನ್ ಕೊಟ್ಟಾಗ ಅನುದಾನ ರಿಲೀಸ್ ಮಾಡೋಕ್ಕೂ ಕೊಟ್ಟಾಗಲೂ ನಾವು ಅಂಥ ರೋಡ್ಗಳಲ್ಲಿ ಇಂಥವನ್ನ ಆಯ್ಕೆ ಮಾಡ್ಕೊತೀವಿ. ಒಂದಷ್ಟು ಜನ ನೋಡಿರ್ತೀನಿ ಬರ್ತ್ಡೇ ಪಾರ್ಟಿ ಮಾಡಿಕೊಂಡಾಗ ಗಿಡಗಳು ತರ್ತಾರೆ, ತೊಗೊಂಡಾಗ ಯಾವುದೋ ಪಾರ್ಕ್ನಲ್ಲಿ ಹಾಕ್ಬಿಡ್ತಾರೆ, ಬಟ್ ಅವರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಈ ಪರ್ಟಿಕ್ಯುಲರ್ ಇಂಥ ಜಾಗದಲ್ಲಿ ಗಿಡ ನೆಡ್ಬೋದು ಅನ್ನೋ ಒಂದು ಮಾಹಿತಿನ ಕೊಟ್ಟರೆ ಉಪಯೋಗ ಆಗ್ಬೋದೇನೋ ಒಂದು ಕಾರಣಕ್ಕೆ. ಈಗಾಗಲೇ ನಾವು ಹಿಂದೆ 3 ವರ್ಷದಿಂದ ನಾನು ನಗರವಾಸಿಗಳಲ್ಲೆಲ್ಲ ಈ ಸೋಶಿಯಲ್ ಫಸ್ಟಿಂದ ಕೊಂಡು ಕೊಟ್ಟಿದ್ರು, ಅದರ ಪ್ಲಾಂಟಿಂಗ್ ಮಾಡಿದ್ವಿ. ಕ್ಯಾಸಂದ್ರ ಲೇಔಟು, ಈ ಈಗ ನಾವು ಕೊಟಗೇರ ಹೋಗ್ತಾ ದಾರಿಲಿ ಲೇಔಟ್ ಇದೆ, ಅಂಥ ಕಡೆ ಎಲ್ಲ ಪ್ಲಾಂಟಿಂಗ್ ಯಶಸ್ವಿ ಆಗಿದೆ. ಈಗ ನಮ್ಮಲ್ಲಿ ಮುನ್ಸಿಪಲ್ನವ್ರು ಕೇಳ್ತಾ ಇದ್ದಾರೆ ಸಸಿ ಕೊಡಿ ಅಂತೇಳಿ, ಇಲ್ಲ ಪ್ಲ್ಯಾನ್ ಮಾಡಿ ನೀವು ನಮಗೆ ಅನುದಾನ ಬಿಟ್ಕೊಟ್ರೆ ನೆಕ್ಸ್ಟ್ ಪ್ಲ್ಯಾನ್ಗೆ ಪ್ಲಾಂಟಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಆ ಥರ ಮುಂದೆ ಬಂದರೆ ನಾವು ಯಶಸ್ವಿ ಮಾಡ್ಕೊಡ್ತೀವಿ. ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ. ಇದಾಗಿತ್ತು ಇವರ ಮಾತು. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಯಶುರಾಜ್, ಅಮೋಕ್ TV ತುಮಕೂರು.